ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಸಿಹಿ ಗೆಣಸಿನ ಚಿಪ್ಸನ್ನು ಬರೀ 10 ನಿಮಿಷದಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಕಾಯೋಷ್ಟರೊಳಗಡೆ ನಾವು ನೋಡಿ ಗೆಣಸನ್ನು ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ನೀರಿನಿಂದ ತೊಳೆದ್ಬಿಟ್ಟು ತೇವಾಂಶ ಎಲ್ಲ ಒರೆಸ್ಬಿಟ್ಟು ನೋಡಿ ಈ ರೀತಿ ಚಿಪ್ಸ್ ಮೇಕರ್ನ ಸಹಾಯದಿಂದ ಸ್ಲೈಸನ್ನು ಮಾಡ್ಕೊಳ್ಳೋಣ. ನೀವು ನೀಟಾಗಿ ಒಂದೇ ಅಂದರೆ ಕರೆಕ್ಟಾಗಿ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೋಬೇಕು, ಒಂದೇ ಹದದಲ್ಲಿರಬೇಕು. ನೀವು ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳು ಬರೋ ಥರ ಈ ಚಿಪ್ಸನ್ನು ರೆಡಿ ಮಾಡ್ಕೋಬೇಡಿ. ನೋಡ್ತಿದ್ರಲ್ಲ, ಈವನ್ ಆಗಿರಬೇಕು. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಇದನ್ನು ನೀವೇನು ಗ್ರೇಟ್ ಮಾಡಬೇಕಾದ್ರೆ ಸ್ಲೈಸ್ ಮಾಡಬೇಕಾದ್ರೆ ಮಾಡ್ಕೋತಿರೋ ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಚಿಪ್ಸು ರೆಡಿ ಆಗುತ್ತೆ. ಇವಾಗ ನೋಡಿ, ನಾನು ತೊಗೊಂಡಿರುವಂತಹ ಎಲ್ಲ ಗೆಣಸನ್ನು ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಷ್ಟೇ. ಫ್ರೆಂಡ್ಸ್, ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ, ಈಗ ಎಣ್ಣೆ ಕಾದಿದೆಯಲ್ವ ಅಂತ ಚೆಕ್ ಮಾಡೋಕ್ಕೋಸ್ಕರ ಒಂದೇ ಒಂದು ಚಿಕ್ಕ ಪೀಸನ್ನ ಹಾಕಿದ್ದೀನಿ. ಈ ರೀತಿ ಎಣ್ಣೆಗೆ ಹಾಕಿದ ತಕ್ಷಣ ಅದು ಮೇಲೆ ಬರ್ತಾ ಇದೆ ಅಂದರೆ ನಮಗೆ ಪರ್ಫೆಕ್ಟಾಗಿ ಎಣ್ಣೆ ಕಾದಿದೆ ಅಂತ. ಈಗ ನಾವು ಮುಂಚೆನೇ ರೆಡಿ ಮಾಡಿರುವಂತಹ ಚಿಪ್ಸ್ಗಳನ್ನ ಒಂದೊಂದಾಗೇ ಎಣ್ಣೆನಲ್ಲಿ ಹಾಕ್ಕೊಳ್ಳೋಣ. ತುಂಬ ಹುಷಾರಾಗಿ ಹಾಕ್ಕೊಳ್ಳಿ, ಏಕೆಂದರೆ ಎಣ್ಣೆ ಕಾದಿರುತ್ತೆ, ಕೈಗೆ ಸಿಡಿಯೋ ಸಾಧ್ಯತೆ ಕೂಡ ಇರುತ್ತೆ. ನಿಧಾನಕ್ಕೆ ನೋಡಿ ಒಂದೊಂದಾಗೇ ನಾವು ಈ ಚಿಪ್ಸ್ಗಳನ್ನು ಎಣ್ಣೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ಲೇಮ್ ಅಷ್ಟೇ, ತುಂಬ ಕಡಿಮೆ ಇಟ್ಟು ಮಾಡಬೇಡಿ. ಹಾಗೆ ತುಂಬ ಹೈ ಫ್ಲೇಮ್ ಆದರೆ ಬೇಗ ಸೀದೋಗುತ್ತೆ, ನಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಮತ್ತು ಇದನ್ನು ಎಣ್ಣೆನಲ್ಲಿ ಹಾಕಿದ ತಕ್ಷಣ ನಾವು ಈ ಜಾಲರಿ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಈವನ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಒಂದು ಬ್ಯಾಚು ಫ್ರೈ ಆಗಿದೆ. ಕಲರ್ ನೋಡ್ಬೋದು, ಚೆನ್ನಾಗಿ ಚೇಂಜ್ ಆಗಿದೆ. ಮತ್ತು ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲೂ ಹಸಿ ಹಸಿ ಇಲ್ಲ ಅಂತ ನಿಮಗೆ ಅನ್ನಿಸ್ದಾಗ ನೀವು ಇದನ್ನು ತೆಗೆದು ಆಚೆ ಹಾಕ್ಕೋಬೋದು. ಇವಾಗ ನೋಡಿ, ಇದೇ ರೀತಿಯಾಗಿ ನಾನು ಮಾಡಿರುವಂತಹ ಎಲ್ಲ ಸಿಹಿ ಗೆಣಸಿನ ಚಿಪ್ಸ್ಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಸಿಹಿ ಗೆಣಸಿನ ಚಿಪ್ಸನ್ನು ಮಾಡ್ಬೋದಂತ. ಮತ್ತು ಇದಕ್ಕೆ ನಾವು ಮೇಲ್ಗಡೆ ಯಾವುದೇ ರೀತಿ ಸ್ಪೈಸಸ್ ಆಗಲಿ, ಸಾಲ್ಟು, ಪೆಪ್ಪರ್ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದೇ ಸ್ವೀಟ್ ಆಗಿರೋದ್ರಿಂದ ನಾವು ಜಸ್ಟ್ ಫ್ರೈ ಮಾಡಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಹಾಗೆ ಹೇಗೆ ಬಂತಂತ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈಗ ಇನ್ನೊಂದು ಬ್ಯಾಚ್ ಕೂಡ ಆಯಿತು, ಇದನ್ನು ಕೂಡ ನಾನು ಆಚೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋ ನೋಡ್ತಿದ್ದಾರೆಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆ ನಾನು ಪೊಟೋಟೊ ಚಿಪ್ಸನ್ನು ಹೇಗೆ ಪರ್ಫೆಕ್ಟಾಗಿ ಮಾಡೋದನ್ನೋದು ವಿಡಿಯೋನು ಕೂಡ ಶೇರ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಅದಷ್ಟೇ ಅಲ್ಲ, ತುಂಬ ಯೂಸ್ಫುಲ್ ವೀಡಿಯೋಸ್ನ ನಾನು ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನೀವು ಖಂಡಿತ ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿದರೆ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂತಹ ಎಲ್ಲ ವೀಡಿಯೋಸ್ ನಿಮಗೆ ಅಲ್ಲಿ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.